ಪ್ರೇಮದ ಕಾಣಿಕೆಯಲ್ಲಿ ಶುರುವಾಗಿದ್ದು ಅವರ ಪ್ರಯಾಣ ಈಗ ಜೇಮ್ಸ್ವರೆಗೂ ಬಂದಿದೆ. ಇವತ್ತು ಟೀಸರ್ ನೋಡ್ತಾ ಇದ್ರೆ ಅವ್ರು ಇಲ್ಲೇ ಇದ್ದಾರೆ ಅನ್ಸುತ್ತೆ, ಎಲ್ಲೋ ಬಂದ್ಬಿಡ್ತಾನೆ ಬಂದ್ಬಿಡ್ತಾನೆ ಅಂತಲೇ ಒಂದು ಫೀಲ್ ಆಗುತ್ತೆ ನಮಗೆಲ್ಲ. ಇದು ಕೊನೆ ಟೀಸರ್ ಆಗೋಗುತ್ತೆ ಅಂತ ಭಾಳ ಬೇಜಾರಿದೆ. ಅಭಿಮಾನಿಗಳು ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಇವತ್ತು. ಎಲ್ಲಪ್ಪ, ನಾನೊಬ್ಬ ಅಭಿಮಾನಿಯಾಗಿ ಬಂದಿದ್ದೀನಿ ಇವತ್ತು, ಅವ್ರ ಅಣ್ಣನಾಗಿ ಬಂದಿಲ್ಲ, ಒಬ್ಬ ಅಭಿಮಾನಿಯಾಗಿ ಬಂದು ನೋಡ್ತಾ ಇದ್ದೀನಿ. ನಮಗೆ ನೋಡ್ಬಿಟ್ಟು ಅಯ್ಯೋ ಇನ್ನು ಇದೇ ಕೊನೆದಾಗ್ಬಿಡ್ತಲ್ಲಪ್ಪ, ಇನ್ನು ಕಣ್ಣು ತುಂಬ ನೋಡ್ಕೋಬೇಕು, ಹೃದಯ ತುಂಬ ನೋಡ್ಕೋಬೇಕು ಅಂತ ಅನಿಸ್ಬಿಡ್ತಾ ಇದೆ. ಎಲ್ಲರಿಗೆಲ್ಲರನ್ನು ಗೆದ್ದುಬಿಟ್ಟು ಹಿಂಗೆ ಬರಬಾರ್ದೆ ಬಿಟ್ಟೋಗ್ಬಿಟ್ನಲ್ಲ, ಬರೀ ಮನೆಯವ್ರನ್ನಲ್ಲ ಇಡೀ ರಾಜ್ಯ ಬಿಟ್ಟೋಗ್ಬಿಟ್ನಲ್ಲ ಅಂತ ಒಂದೊಂದ್ಸಲ ನೆನೆಸ್ಕೊಂಡ್ರೆ ಅಳು ಬರುತ್ತೆ, ಒಂದೊಂದ್ಸಲ ಅವನ ಮೇಲೆ ಕೋಪನೂ ಬರುತ್ತೆ. ಏನಪ್ಪ ನಮ್ಮನ್ನು ಬಿಟ್ಟು ಯಾಕೆ ಹೊರಟದೆ ನೀನು ಅಂತ ಒಂದು ಕೋಪನೂ ಬರುತ್ತೆ. ಇದನ್ನು ನೋಡಿದಾಗ ಇನ್ನು ಇನ್ನು ಸಿನಿಮಾ ರಿಲೀಸ್ ಹೇಗಿರುತ್ತೆ, ಅವರೆಲ್ಲರಿಗೆ ಏನಂದೆ ಮತ್ತಿರಲ್ವಲ್ಲ ಇನ್ನು ಯಾವ ಪಿಚರ್ ನೋಡೋಕೆ ಇವ್ರದು, ಎಲ್ಲ ಇದ್ರಲ್ಲಿ ತೀರಿಸ್ಕೊಂಬಿಡ್ಬೇಕು ನಾವು ನೋಡಿ, ಕಣ್ಣು ತುಂಬ ಹೃದಯ ತುಂಬ ನೋಡಬೇಕು ಅಂತ ಅನ್ಸ್ಕೊಂಬಿಟ್ಟಿದ್ದಾರೆ, ಅವ್ರು ಅಂದ್ಕೊಂಬಿಟ್ಟಿದ್ದಾರೆ. ಇನ್ನು ಅಭಿಮಾನಿಗಳು ದೇವ್ರು ಅಂತ ನಮ್ಮ ತಂದೆ ಹೇಳ್ಬಿಟ್ಟು ಹೋಗಿದ್ದಾರೆ, ಅದು ಇವತ್ತು ನನಗೆ ಪ್ರೂವ್ ಆಗಬೇಕು. ಇವತ್ತು ಅವ್ರ ಜೊತೆ ನೋಡೋಕ್ಕೋಸ್ಕರ ಬಂದಿದ್ದೆ ನಾನು, ಅವ್ರ ಜೊತೆ ನೋಡಬೇಕು ಸಿನಿಮಾನು, ಹಂಗೆ ಅವ್ರ ಜೊತೆ ನೋಡಬೇಕು ಅಂತ ನಾನು ಅದಕ್ಕೆ ಮುಂಚೆ ನೋಡೋದಿಲ್ಲ, ನಾನು ಅವ್ರ ಜೊತೆ ನೋಡಬೇಕು ಅಂತ. ಟೀಸರ್ ನೋಡಿದ್ದೆ ನಾನು, ಆದರೆ ಇವತ್ತು ನಿಮ್ಮ ಜೊತೆ ನೋಡಿದ್ದು ತುಂಬ ಖುಷಿ ಆಯ್ತು ನನಗೆ. ಎಲ್ಲೋ ಅಂದ್ಕೊಂಡು ನಿಮ್ಮ ಕೂಗು, ಒಬ್ಬೊಬ್ಬರು ಕಣ್ಣಲ್ಲಿ ನೀರು ಹಾಕೊಂಡು ನೋಡ್ತಾ ಇದ್ದೀರಾ, ಒಬ್ಬೊಬ್ಬರು ಕಿರಿಸ್ತಾ ಇದ್ದೀರಾ, ಅಲ್ಲಿ ಮೂರು ಸಲ ನೋಡಿದ್ವಿ ಕೇಳ್ತಾನೆ ಇಲ್ಲ ನಮಗೆ, ನಿಮ್ಮ ಪ್ರೀತಿ ವಿಶ್ವಾಸ ಅವನ ಜೊತೆ ತುಂಬ್ಕೊಂಬಿಟ್ಟಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅವನು ಅವನ ಸಿನಿಮಾಗಳು ಅವನ ಒಳ್ಳೆ ಗುಣಗಳು ನಮ್ಮ ಹತ್ರ ಬಿಟ್ಟೋಗಿದ್ದಾನೆ, ಅಲ್ಲಿ ಅವನ್ನ ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ ಇಲ್ಲಿವರೆಗೂ ಬೆಳೆಸಿದ್ದೀರ ಅವನ್ನ, ಇನ್ನು ಮುಂದೆ ನೀವೇ ಬೆಳೆಸ್ಕೊಂಡು ಹೋಗ್ಬೇಕು ಅವನ್ನ. ಅವನ ಮಾರ್ಗದರ್ಶನ ಬಿಟ್ಟೋಗಿದ್ದಾನೆ, ಅದನ್ನು ಯಾರೂ ಮರಿಬೇಡಿ. ಎಲ್ಲ ಒಂದು ಕಡೆ ಗಿಡ ಹಾಕಬೇಕು, ದಾನ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾನೆ, ಅಲ್ಲಿ ಸಿಗ್ತಾನೆ. ನೀವೆಲ್ಲರೂ ನಾನು ಮಾಡ್ತೀನಿ ನೀವು ಮಾಡಿ ಅಲ್ಲಿ ಸಿಗ್ತಾನೆ. ಅವನೆಲ್ಲೂ ಹೋಗಿಲ್ಲ, ಅವನ ಗುಣಗಳಲ್ಲೇ ನಾವು ನೋಡ್ಬೋದು. ನೋಡಿ ನೀವು ಯಾರೂ ಫೀಲ್ ಮಾಡಬೇಡಿ, ಗೊತ್ತಾಗುತ್ತೆ ಕಷ್ಟ ನನಗೆ, ನಿಮ್ಮ ನಮಗಿನ್ನ ಜಾಸ್ತಿ ನೀವು ಫೀಲ್ ಮಾಡ್ತಿದ್ದೀರಾ. ಏನೋ ಒಂದು ಬಿಟ್ಟೋಗಿದೆ ನೋಡಿ, ಅವನು ಯಾವುದೋ ಒಂದು ಸಿನಿಮಾನ ಮಾಡಿ ಬಿಟ್ಟೋಗಿದ್ದಾನೆ. ನಾನು ಹೋದ್ರೆ ಒಂದು ಹೊಸ ಸಿನಿಮಾ ಒಂದು ರಿಲೀಸ್ ಆಗಬೇಕು ಅಂತ ಬಿಟ್ಟೋಗಿದ್ದಾನೆ. ಇನ್ನು ನೀವು ಅವನ್ನ ಪೂಜಿಸ್ತಾ ಇದ್ದೀರಾ, ಹಾಗೆ ಈ ಸಿನಿಮಾನೂ ಚೆನ್ನಾಗಿ ಬಂದಿರಲಿ. ಇದರಲ್ಲಿ ಶಿವಣ್ಣವರು ನಾನು ಈ ಪಿಕ್ಚರಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಈ ಪಿಕ್ಚರಲ್ಲಿ ಕಾಣಿಸ್ಕೊಂಡಿದ್ದೀವಿ ನಾವು. ಒಂದು ಚಿಕ್ಕ ಪಾತ್ರ ಆದರೂ ಭಾರಿ ಜವಾಬ್ದಾರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀವಿ. ಇನ್ನು ಇದನ್ನು ಬಿಟ್ಟಿದ್ರೆ ನಾವು ಇನ್ನು ಯಾವತ್ತೂ ಇದು ಸಾಧ್ಯ ಆಗ್ತಿಲ್ಲ. ಮೂರು ಜನ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊತೀವಿ, ಇದು ನಮ್ಮ ತಂದೆ ತಾಯಿ ಕನಸಿತ್ತು, ಅದು ಇವತ್ತಿಗೆ ನೋಡಿ ಅವ್ರು ಪೂರೈಸಿದ್ದಾರೆ. ಬಟ್ ಅವರಿಲ್ಲ ನೋಡೋಕ್ಕೆ, ಆದರೆ ಅಭಿಮಾನಿಗಳಲ್ಲಿ ಇದ್ದಾರೆ ಅವರು, ಅಭಿಮಾನಿಗಳಲ್ಲಿ ಅವನಿಲ್ಲದೆ ಇಷ್ಟು ಜನ ಬಂದು ಸೇರೋದಿಲ್ಲ, ಇಷ್ಟು ಕೂಗು ಸೇರ್ತಿರ್ಲಿಲ್ಲ, ಎಲ್ಲ ಕೂಗ್ತಾ ಇದೆ. ಅದ್ರಲ್ಲಿ ಅಪ್ಪು ಕಾಣ್ತಾ ಇದ್ದಾರೆ ಟ್ರೈಲರ್, ಇದು ನಿಮ್ಮದು ನಿಮ್ಮ ಅಪ್ಪು, ಸಿನಿಮಾನೂ ಬರುತ್ತೆ ನೋಡಿ ಆನಂದಿಸಿ. ಅವ್ರ ಮಾರ್ಗದರ್ಶನ ಮಾತ್ರ ಬಿಡಬೇಡಿ, ಅವ್ರ ಗುಣಗಳನ್ನ ಅನುಸರಣೆ ಮಾಡ್ಕೊಂಡು ಹೋಗೋಣ ಎಲ್ಲರೂ, ಅದನ್ನು ಬಿಡಬೇಡಿ. ಏನೋ ಬಿಟ್ಟೋಗಿದ್ದಾರೆ ಅವರು, ಇನ್ನೇನೋ ಹೇಳಕ್ಕೆ ಹೊರಟಿದ್ರೆ ಏನೋ ಗೊತ್ತಾಗಿಲ್ಲ, ಅಷ್ಟರಲ್ಲಿ ಅವ್ರ ಟೈಮ್ ಆಗೋಗಿತ್ತು. ಅವರು ಇಷ್ಟೇ ವರ್ಷದಲ್ಲಿ ಎಲ್ಲ ಮಾಡಬೇಕು ಅಂತ ದೇವ್ರು ಬರೆದಿದ್ದ, ಹಂಗೆ ಆಗಿದೆ. ಬಟ್ ಅವ್ರ ಗುಣಗಳನ್ನ ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗೋಣ, ಅಲ್ಲೇ ನಾವು ಅವನಿಗೆ ಬೆಲ್ಲ ಕಟ್ಟಕ್ಕೆ, ಅಲ್ಲೇ ಅವನು ಸಿಗ್ತಾನೆ ನಮಗೆ. ಅವ್ನಿಗೆ ಮರ್ಯಾದೆ ಕೊಡಬೇಕಂದ್ರೆ ಅದನ್ನು ಫಾಲೋ ಮಾಡೋಣ ಎಲ್ಲರಿಗೂ.